ನಿಜ ಹೇಳಿದ್ರೆ ತಂದೆ ಇಲ್ಲಿ ಹುಟ್ಟು ಮಕ್ಕಳಿಂದ ಹಿಡಿದು ಹಿರಿಯ ಜೀವಗಳು ತಿಂತಾ ಇದ್ದಾರೆ, ಅವ್ರೆಲ್ಲರೂ ಬಹಳ ಎಂಜಾಯ್ ಮಾಡಿದಂತ ನಾನು ಕಾಣ್ತಿದ್ದೆ. ಯಾಕೆಂದ್ರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ನಾನು ನೋಡ್ತಾ ಇದ್ದೆ. ನಾವಾದ್ರೆ ನಮ್ಮ ಭಾವನೆಗಳನ್ನ ಕಂಟ್ರೋಲ್ ಮಾಡಿಕೊಂಡು ಮೌನದಲ್ಲಿ ನೋಡ್ತಾ ಇರ್ತೇವೆ. ಅವ್ರು ಬಹಳ ಸಂತೋಷ ಪಟ್ಟು ಪ್ರತಿಯೊಂದನ್ನ ಎಂಜಾಯ್ ಮಾಡ್ತಾ ಇದ್ದೆ. ಮತ್ತೆ ಗುರುಜಿಯವರು ಹೇಳಿದ ಹಾಗೆ ನಾವು ಒಂದು ಪಾತ್ರ ಅಂದ ತಕ್ಷಣ ಅವರೇ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೇವೆ. ಭೀಮಾ ಆದವರು ದುಶಾಸನ ಬಂದ ತಕ್ಷಣ ಯಾರು ಅಂತ ನಾನೇ ಒಂದ್ಸಲ ಯೋಚನೆ ಮಾಡುವ ಹಾಗಾಯ್ತು. ಅವರ ಜೊತೆಗೆ ನಾವು ಹೋಗೋದು ಕೊಡ್ತಾ ಇದ್ದೆಲ್ಲ. ಮತ್ತೆ ಈ ಸ್ಟೇಜ್ ಆಗಿರ್ಬಹುದು, ನಾವು ಈ ತರದ ನಾಟಕಗಳನ್ನ ನೋಡಿದ ಅಪರೂಪ. ಎಷ್ಟು ಲೋ ಕಾಸ್ಟ್ ಅಲ್ಲಿ ಎಷ್ಟು ನೀಟ್ ಆಗಿ ಅಲ್ಲಿ ಒಂದು ಆ ಸ್ಟೇಜ್ ಕಾಣ್ತಾ ಇತ್ತು. ನಾವು ಯಾವ್ದೋ ಒಂದು 7:30 ಈ 9 ತನಕ ಯಾವ್ದೋ ಒಂದು ಹೊಸ ಲೋಕಕ್ಕೆ ಹೋದ ಹಾಗಿತ್ತು. ಬಹಳ ಸಂತೋಷ ಆಯ್ತು. ನಿಜವಾದ ಒಬ್ಬ ಸರ್ ಎದುರುಗಡೆ ಎಲ್ಲಾ ಪಾತ್ರಗಳು ಮಾಡ್ತಿರುವಂತ ಒಂದು ರಿಹರ್ಸಲ್ ಅನ್ನ ನಾವೆಲ್ಲರೂ ನೋಡಿದ ಹಾಗಾಯ್ತು. ಹುಟ್ಟು ಮಕ್ಕಳಿಂದ ವಯಸ್ಸಾದವರವರೆಗೂ ಕೂಡ ಎಲ್ಲರನ್ನ ರಂಜಿಸುವಂತದ್ದಾಗಿತ್ತು. ಬೇಸರ ಏನಂದ್ರೆ ಇನ್ನೆರಡು ನಾಟಕಗಳನ್ನ ನಾವು ಮಿಸ್ ಮಾಡ್ಕೊಂಡ್ವಿ ಅಂತ. ಕೊನೆ ದಿನ ಬಂದ್ಬಿಟ್ಟಿದ್ದೀವಿ, ಹಾಗಾಗಿ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೇನೆ. ಖಂಡಿತ ಕರ್ತಿಕೆರೆಯಲ್ಲಿ ನೀವು ಮಾಡಿದ್ರೆ ನಮ್ಮ ಹತ್ರ ಅಲ್ಲಿ ಬಂದು ಆ ಮಿಸ್ ಆಗಿದ ನಾಟಕಗಳನ್ನ ನೋಡ್ತೇವೆ. ಅದಲ್ಲದೆ ಇನ್ನೂ ಹೇಳ್ಬೇಕು ಅಂದ್ರೆ ಅವರು ನಿಜವಾಗಿ ಇವತ್ತು ರಿಹರ್ಸಲ್ ಕೂಡ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇರಲಿಲ್ಲ. ನಿನ್ನೆ ಎಲ್ಲ ರಿಹರ್ಸಲ್ ಮಾಡ್ತಿದ್ದೀವಿ ನೋಡಿದ್ವಿ. ಇವತ್ ನಮ್ಮ ಪ್ರತಿಭಾ ಕಾರಂಜಿ ಇತ್ತು. ಬೆಳಿಗ್ಗೆಯಿಂದ ನಾವು ಇವ್ರನ್ನ ನಮ್ಮ ಜೊತೆಗೆ ನೋಡ್ತಾ ಇದೀವಿ. ಮಕ್ಕಳನ್ನೆಲ್ಲ ವಿಡಿಯೋ ಮಾಡ್ತಾ ಇರೋದು, ನಮ್ಗೆಲ್ಲ ಹೆಲ್ಪ್ ಮಾಡಿದ್ದು, ನಮಗ್ ಜಡ್ಜ್ಮೆಂಟ್ ಇಟ್ಕೊತಿದ್ದು, ಹೀಗೆ ಇಡೀ ದಿನ ಬ್ಯುಸಿ ಆಗಿತ್ತು. ನಮಗೆ ನಾವು ಭಾಗವಹಿಸಿದವರಿಗೆ ಸುಸ್ತಾಗಿ ನಮ್ಗೀಗ ಮನೆಗೆ ಹೋಗಿ ಮಲಗಿದ್ರೆ ಸಾಕು ಅನ್ನೋದಾಗಿದೆ. ಹಾಗಿದ್ದಾಗ ನಮ್ಮ ಜೊತೆ ಕೆಲಸ ಮಾಡಿ ಮತ್ತೆ ಇಲ್ಲಿ ಪಾತ್ರಗಳನ್ನು ಮಾಡಿದ್ದೀರಾ, ಹಾಗಾಗಿ ನಿಮ್ಮ ಸಹಾಯ ಸಹಕಾರ ನಿಮ್ಮ ನಟನೆ ಇದೆಲ್ಲದಕ್ಕೂ ಸಂತೋಷ ಆಗ್ತಿದೆ. ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ದಾಖಲೆ ತಂಡ ಬೆಳಗಲಿ ಅಂತ ಹೇಳಿ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ.